ಹೊರ ರಾಜ್ಯದಲ್ಲಿ ಕನ್ನಡ ಕಂಪು ಹರಿಸಿದ ಡಾಕ್ಟರ್ ಸಿದ್ದಣ್ಣ ಮೇಟಿ. ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಕಂಪು ಪಸರಿಸಿದ ಜೊತೆಗೆ ಹೊರ ರಾಜ್ಯ ಗೋವಾದಲ್ಲಿಯೂ ಕೂಡ ಕನ್ನಡ ಕಂಪು ಹರಿಸಿತು. ಕನ್ನಡ ಸಂಘ ಜವಾರಿ ನಗರ ಗೋವಾ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಗಡಿನಾಡ ಘಟಕ ಗೋವಾ ಇವರ ಸಂಯುಕ್ತ ಆಶ್ರಯದಲ್ಲಿ ವಾಸ್ಕು ಜುವಾರಿ ನಗರದ ಇಸಿದೊರೊ ಕಾರ್ಲೋವಾ ಸಭಾಗೃಹದಲ್ಲಿ ಗೋವಾದಲ್ಲಿರುವ ಕನ್ನಡಿಗರು ಅದ್ಧೂರಿಯಾಗಿ ರಾಜ್ಯೋತ್ಸವವನ್ನು ಆಚರಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಮೇಟಿ ಮಾತನಾಡಿ, ಕನ್ನಡ ನೆಲ ಜಲ ರಕ್ಷಣೆಗೆ ನಾವು ಸದಾ ಸಿದ್ಧರಾಗಿರಬೇಕು. ಹೊರ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಭಾಷೆ ಜೊತೆಗೆ ಇಲ್ಲಿನ ಸಂಸ್ಕೃತಿಯನ್ನ ಎಲ್ಲೆಡೆ ಹಂಚುವ ಕಾರ್ಯ ನಡೆಯುತ್ತಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಬಳಿಕ ಗೋವಾದಲ್ಲಿ ಕನ್ನಡ ಫಿಲ್ಮ್ ಫೆಸ್ಟಿವಲ್ ಆಯೋಜಿಸಿ ಗೋವಾದಲ್ಲಿ 10,000 ಜನ ಕನ್ನಡಿಗರನ್ನ ಸೇರಿಸಿ ಕನ್ನಡ ಚಲನಚಿತ್ರ ಕಲಾವಿದರನ್ನ ಕರೆಸಿ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಬೇಕು ಆಲೋಚನೆಯೊಂದಿಗೆ ಸಿದ್ದನಕೊಳ ಧರ್ಮಾಧಿಕಾರಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಬಳಿ ಮನವಿ ಮಾಡಿಕೊಂಡರು. ಇನ್ನು ಡಾಕ್ಟರ್ ಸಿದ್ದಣ್ಣ ಮೇಟಿ ಅವರ ಅಧ್ಯಕ್ಷತೆಯಲ್ಲಿ ಹೊರ ರಾಜ್ಯ ಗೋವಾದಲ್ಲಿಯೂ ಕನ್ನಡ ಡಿಂಡಿಮವನ್ನು ಸಾರಿ ಕನ್ನಡಿಗರ ಅಭಿಮಾನದ ಜೊತೆಗೆ ಎಲ್ಲರ ಪ್ರೀತಿಪಾತ್ರರಾಗಿದ್ದಾರೆ. ರಾಜ್ಕುಮಾರ್ ಮಾಮಾರ್ ಅವರು ಭೇಟಿಯಾದೇವಿ ಮತ್ತು ಶಿವರಾಜ್ ಕುಮಾರ್ ಅವರು ಹತ್ತು ಮಾತಾಡಿದೇವಿ. ಅವ್ರು ನಮ್ಗ ಇಲ್ಲಿ ಟೈಮ್ ಕೊಟ್ಟರು, ಇಲ್ಲೇ ನಮ್ಮಲ್ಲೇ ಒಂದೊಂದು ಗೊಂದಲಗಳು ಸೃಷ್ಟಿ ಆದವು, ಬಿಟ್ಟು ಬಿಟ್ಟೆ ಅವ್ರನ್ನ. ಆ ಬಿಟ್ಟು ಕೊಟ್ಟಂತ ಅದು ಕಾರ್ಯಕ್ರಮನೇ ಇವತ್ತೆಲ್ಲರಿಗೂ ಒಂದು ಜ್ಯೋತಿ ಕಾರ್ಯಕ್ರಮ ಅಂದ್ರೆ ಅದು ಎಲ್ಲರನ್ನು ಮೀರಿದ ಕಾರ್ಯಕ್ರಮ. ಅದು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಾನು ನಿಮಗೆ ಮನವಿಪೂರ್ವಕವಾಗಿ ಕೇಳ್ಕೊಳ್ತೀನಿ, ಮುಂದೆ ನೀವು ಎಲ್ಲಿ ಫಿಲಿಂ ಫೆಸ್ಟಿವಲ್ ಮಾಡ್ತಿರಲ್ಲ ಅದೇ ಫಿಲಿಂ ಫೆಸ್ಟಿವಲ್ ಗೋವಾದಲ್ಲಿ ಹಾಕಿ ಗೋವಾದಲ್ಲಿ 10,000 ಕನ್ನಡಿಗರನ್ನು ಸೇರಿಸಿ ನೀವು ಎಲ್ಲ ಚಿತ್ರರಂಗದ ದಿಗ್ವಿಜಯನ ಕರೆಸಿ ನೀವು ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಒಂದು ವಿನಂತಿ ಪೂರ್ವಕವಾದ ಮನವಿಯನ್ನು ತಮ್ಮಲ್ಲಿ ತಮ್ಮ ಹೆಗಲಿಗೆ ಈ ವೇದಿಕೆ ಮೇಲೆ ಹಾಕುತ್ತೇನೆ. ಮುಂದೆ ಈಗ ನಮ್ಮ ಪರಮ ಪೂಜ್ಯರು ಪ್ರಕಾಶ್ ಭಟ್, ರೈಟ್ ಕ್ಲಿಕ್ ನ್ಯೂಸ್, ಗೋವಾ.